ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾದ್ಕಿ ಜೈ ಎಲ್ಲರಿಗೂ ನಮಸ್ಕಾರ ನಮಗೆ ಭಗವದ್ಗೀತೆಯು ಅರ್ಥವಾಗದಿದ್ದರೂ ಅದನ್ನು ನಾವು ಮತ್ತೆ ಮತ್ತೆ ಓದಬೇಕು ಇದು ಏಕೆ ಎಂಬುದನ್ನು ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಂದು ಹಳ್ಳಿಯಲ್ಲಿ ಒಬ್ಬ ಮುದುಕನು ತನ್ನ ಚಿಕ್ಕ ಮೊಮ್ಮಗನ ಜೊತೆ ವಾಸ ಮಾಡುತ್ತಿದ್ದನು ಆ ಮುದುಕನು ನಿತ್ಯವೂ ಭಗವದ್ಗೀತೆಯನ್ನು ಓದುತ್ತಿದ್ದನು ಮತ್ತು ಮೊಮ್ಮಗನಿಗೆ ಭಗವದ್ಗೀತೆಯನ್ನು ಓದುವಂತೆ ಹೇಳುತ್ತಿದ್ದನು ಮೊಮ್ಮಗನು ಭಗವದ್ಗೀತೆಯನ್ನು ಓದಲು ಪ್ರಯತ್ನ ಮಾಡುತ್ತಿದ್ದನು ಒಂದು ದಿನ ಮೊಮ್ಮಗನು ತಾತನಿಗೆ ಹೇಳಿದನು ತಾತ ನಾನು ಭಗವದ್ಗೀತೆಯನ್ನು ಓದುತ್ತಿದ್ದೇನೆ ಆದರೆ ನನಗೆ ಏನೂ ಅರ್ಥವಾಗುತ್ತಿಲ್ಲ ಮತ್ತು ನಾನು ಓದಿರುವುದನ್ನೆಲ್ಲ ಮರೆಯುತ್ತಿದ್ದೇನೆ ಆದ್ದರಿಂದ ಭಗವದ್ಗೀತೆಯನ್ನು ಓದಿ ಏನು ಪ್ರಯೋಜನ ಎಂದು ಪ್ರಶ್ನಿಸಿದನು ಆಗ ಮುದುಕನು ಅಲ್ಲಿ ಇದ್ದ ಕಲ್ಲಿದ್ದಲನ್ನು ತುಂಬಿಸಲು ಬಳಸುತ್ತಿದ್ದ ಒಂದು ಬುಟ್ಟಿಯನ್ನು ಮೊಮ್ಮಗನಿಗೆ ಕೊಟ್ಟು ಸರಿ ನೀನು ಈ ಬುಟ್ಟಿಯನ್ನು ತೆಗೆದುಕೊಂಡು ಹೋಗಿ ಇದರಲ್ಲಿ ನದಿಯಿಂದ ನೀರನ್ನು ತೆಗೆದುಕೊಂಡು ಬಾ ಎಂದನು ಮೊಮ್ಮಗನು ಬುಟ್ಟಿಯನ್ನು ತೆಗೆದುಕೊಂಡು ನದಿಗೆ ಹೊರಟನು ಬುಟ್ಟಿಯನ್ನು ನದಿಯ ನೀರಿನಲ್ಲಿ ಅದ್ದಿ ಬುಟ್ಟಿಯಲ್ಲಿ ನೀರನ್ನು ತುಂಬಿಸಿದನು ಆದರೆ ಆ ಬುಟ್ಟಿಯಲ್ಲಿ ತೂತುಗಳಿದ್ದರಿಂದ ಅವನು ಬುಟ್ಟಿಯನ್ನು ಮನೆಗೆ ತರುವಷ್ಟರಲ್ಲಿ ಬುಟ್ಟಿಯಿಂದ ಎಲ್ಲಾ ನೀರು ಸೋರಿ ಹೋಗಿತ್ತು ಆಗ ಮೊಮ್ಮಗನು ಹೇಳಿದನು ತಾತ ನಾನು ತುಂಬಿಸಿದ್ದ ನೀರೆಲ್ಲ ಸೋರಿ ಹೋಗಿದೆ ಎಂದನು ಇದನ್ನು ಕೇಳಿ ಮುದುಕನು ಜೋರಾಗಿ ನಕ್ಕು ಹೀಗೆ ಹೇಳಿದನು ನೀನು ಮತ್ತೊಮ್ಮೆ ಬುಟ್ಟಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಬಾ ಆದರೆ ನೀನು ವೇಗವಾಗಿ ಬರಬೇಕು ಎಂದನು ಮೊಮ್ಮಗನು ಮತ್ತೆ ಬುಟ್ಟಿಯನ್ನು ನದಿಯ ನೀರಿನಲ್ಲಿ ಅದ್ದಿದನು ಈ ಬಾರಿ ಅವನು ಓಡೋಡಿ ಬಂದನು ಆದರೂ ಮನೆಯನ್ನು ತಲುಪುವಷ್ಟರಲ್ಲೇ ನೀರೆಲ್ಲ ಸೋರಿ ಹೋಗಿತ್ತು ಮುದುಕನು ಹೇಳಿದನು ನೋಡು ನೀನು ಬರುವ ಸ್ಪೀಡ್ ಸಾಲದು ನೀನು ಇನ್ನೂ ವೇಗವಾಗಿ ಬರಬೇಕು ಎಂದನು ಮತ್ತೆ ಮೊಮ್ಮಗನು ನದಿಗೆ ಹೋಗಿ ಬುಟ್ಟಿಯಲ್ಲಿ ನೀರನ್ನು ತುಂಬಿಸಿ ಇನ್ನೂ ವೇಗವಾಗಿ ಓಡೋಡಿ ಬಂದನು ಎದುಸಿರು ಬಿಡುತ್ತಾ ಹುಡುಗನು ಹೀಗೆ ಹೇಳಿದನು ನೋಡಿ ತಾತ ಇದು ವ್ಯರ್ಥ ಪ್ರಯತ್ನ ಎಂದನು ಇದನ್ನು ಕೇಳಿ ಮುದುಕನು ಹೇಳಿದನು ಏನೋ ವ್ಯರ್ಥ ಪ್ರಯತ್ನವೇ ಈಗ ನೋಡು ಈ ಬುಟ್ಟಿ ಹೇಗಿದೆ ಎಂದು ಹುಡುಗನು ಬುಟ್ಟಿಯನ್ನು ನೋಡಿದನು ಬುಟ್ಟಿಯಲ್ಲಿದ್ದ ಕಲ್ಲಿದ್ದಲಿನ ಕಪ್ಪೆಲ್ಲ ಹೋಗಿ ಬುಟ್ಟಿಯು ಸ್ವಚ್ಛವಾಗಿ ಕಾಣುತ್ತಿದ್ದುದನ್ನು ಹುಡುಗನು ಗಮನಿಸಿದನು ಆಗ ಮುದುಕನು ಹೇಳಿದನು ನೋಡು ಮಗನೆ ನೀನು ಭಗವದ್ಗೀತೆಯನ್ನು ಓದಿದಾಗ ಹೀಗೆಯೇ ಆಗುತ್ತದೆ ನಿನಗೆ ಏನೋ ಅರ್ಥವಾಗದಿದ್ದರೂ ಏನೋ ನೆನಪಿನಲ್ಲಿ ಉಳಿಯದಿದ್ದರೂ ನೀನು ಒಳಗೆ ಮತ್ತು ಹೊರಗೆ ಪರಿಶುದ್ಧಗೊಳ್ಳುವೆ ಎಂದನು ಸೊ ಹೀಗೆ ನಾವು ಭಗವದ್ಗೀತೆಯನ್ನು ಮತ್ತೆ ಮತ್ತೆ ಓದಿದಾಗ ಏನು ಆಗುತ್ತದೆ ಎಂಬುದನ್ನು ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಮುಂದಿನ ವಿಡಿಯೋಗಳಲ್ಲಿ ಭಗವದ್ಗೀತೆಯ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣ ಶ್ರೀಮದ್ ಭಗವದ್ಗೀತಾ ಕಿ ಜೈ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಇನ್ನೊಂದು ವಿಷಯ ಈ ಚಾನೆಲ್ನಲ್ಲಿ ಶ್ರೀ ಜಗನ್ನಾಥ್ಪುರಿ ಧಾಮದ ಕುರಿತಾದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತಿದೆ ಆದ್ದರಿಂದ ಯಾರೂ ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಗ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಹರೇ ಕೃಷ್ಣ